ನಮಸ್ಕಾರ ವೀಕ್ಷಕರೇ, ನಾನು ಈ ವಿಡಿಯೋದಲ್ಲಿ ಒಂದು ರಿಕ್ವೆಸ್ಟೆಡ್ ವಿಡಿಯೋನ ಇದರಲ್ಲಿ ಮಾಡ್ತಾ ಇದ್ದೀನಿ. ನೇಮ್ ಚೇಂಜ್ ಪ್ರೊಸೀಜರ್ ಏನು ಅಂತ ತುಂಬ ಜನ ಕೇಳ್ತಾ ಇದ್ರು. ನಾವು ನೇಮ್ ಚೇಂಜನ್ನು ಮಾಡ್ಕೋಬೇಕಾದ್ರೆ ಯಾವ ರೀತಿ ಮಾಡಬೇಕು, ಅದನ್ನು ಎಲ್ಲ ದಾಖಲಾತಿಗಳಲ್ಲಿ ಬರೋ ಹಾಗೆ ಹೇಗೆ ಮಾಡೋದು ಅನ್ನೋದನ್ನು ಕೇಳ್ತಾ ಇದ್ರು. ನೇಮ್ ಚೇಂಜ್ ಮಾಡಬೇಕು ಅಂದರೆ ಮೊದಲನೇದಾಗಿ ಬರ್ತ್ ಸರ್ಟಿಫಿಕೇಟಲ್ಲಿ ಒಂದು ವರ್ಷದ ಒಳಗೆ ಅಥವಾ ಸುಮಾರು 2 ವರ್ಷಗಳ ಒಳಗೆ ನೇಮ್ ಚೇಂಜನ್ನು ಮಾಡಬೇಕಂದ್ರೆ ಇರೋವಂಥ ಪ್ರೊಸೀಜರ್ನ ಈಗಾಗಲೇ ತಿಳಿಸಿದ್ದೀನಿ. ಅದರ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೋಡಿ. ಅದೇ ನೀವು 2 ವರ್ಷದ ನಂತರ ಅಥವಾ 5 ವರ್ಷಗಳ ನಂತರ ಹೆಸರನ್ನು ಚೇಂಜ್ ಮಾಡಬೇಕಂದ್ರೆ ಅದು ಬೇರೆ ರೀತಿಯಲ್ಲೇ ಮಾಡಬೇಕಾಗುತ್ತೆ. ನಾವು 2 ವಿಧಾನದಲ್ಲಿ ಸಾಮಾನ್ಯವಾಗಿ ಹೆಸರು ಬದಲಾವಣೆಯನ್ನು ಮಾಡ್ತೀವಿ. ಒಂದು ಕೋರ್ಟಿನ ಮುಖಾಂತರ, ಮತ್ತೊಂದು ಸ್ವಯಂ ನಾವೇ ಕೂಡ ಈ ಒಂದು ಹೆಸರು ಬದಲಾವಣೆಯನ್ನು ಮಾಡ್ಕೋಬೋದಾಗಿರುತ್ತೆ. ಯಾವ ರೀತಿಯಲ್ಲಿ ಮಾಡೋದು, ಸ್ವಯಂ ಆಗಿ ಅಂದರೆ ನಾವೇ ಯಾವ ರೀತಿಯಲ್ಲಿ ಒಂದು ಹೆಸರು ಬದಲಾವಣೆಯನ್ನು ಮಾಡಿಸ್ಕೋಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೆ. ಸಾಮಾನ್ಯವಾಗಿ ಯಾಕೆ ನಾವು ಈ ಹೆಸರು ಬದಲಾವಣೆಯನ್ನು ಮಾಡ್ಕೋತೀವಿ ಅಂದರೆ ಕೆಲವೊಂದು ರೀಸನ್ಸ್ಗಳಿರ್ತವೆ. ಮ್ಯಾರೇಜ್ ಆದ ನಂತರ ಹೆಸರು ಬದಲಾವಣೆ ಆಗುವಂಥದ್ದು, ಜಾತಕದ ಪ್ರಕಾರ ಹೆಸರು ಬದಲಾವಣೆ ಆಗುವಂಥದ್ದು, ಮತ್ತು ಡಿವರ್ಸ್ ಆದ ನಂತರ ಕೆಲವೊಬ್ಬರಿಗೆ ಹೆಸರು ಬದಲಾವಣೆಯನ್ನು ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತಾರೆ, ಅಥವಾ ಕೆಲವೊಂದು ಸಲ ಲಿಂಗ ಬದಲಾವಣೆಗಳನ್ನ ಮಾಡ್ಕೋತಾರೆ ಅಂಥ ಸಂದರ್ಭಗಳಲ್ಲಾಗಿರ್ಬೋದು, ಜಾತಿ ಬದಲಾವಣೆಗಳನ್ನ ಮಾಡ್ಕೋತಾರೆ ಅಂಥ ಸಮಯದಲ್ಲಿ, ಮತ್ತು ಜ್ಯೋತಿಷಿಗಳ ಮೊರೆ ಹೋಗಿ ಅವರು ತಿಳಿಸಿದಂಥ ಹೆಸರುಗಳನ್ನ ಇಟ್ಕೋಬೇಕು ಅಂತ ಆಗಿರ್ಬೋದು, ಅಥವಾ ತಪ್ಪಾಗಿರುವಂಥ ಹೆಸರುಗಳನ್ನೇ ಕೂಡ ಎಲ್ಲ ಕಡೆ ಬಳಸ್ತಾ ಬಂದು ನಂತರ ಅದು ಬೇಡ ಅಂತ ಅನಿಸ್ದಾಗ ಬದಲಾವಣೆ ಮಾಡ್ಕೊಳ್ಳೋ ಅಂಥದ್ದು, ಈ ರೀತಿ ನಾನಾ ಕಾರಣಗಳಿಂದ ಹೆಸರನ್ನು ಬದಲಾವಣೆ ಮಾಡ್ಕೋತಾರೆ. ಈ ರೀತಿ ಬದಲಾವಣೆ ಮಾಡಿಕೊಂಡಾಗ ಮುಂದೆ ಬರುವಂಥ ಯಾವುದೇ ಡಾಕ್ಯುಮೆಂಟ್ಗಳಲ್ಲೂ ಕೂಡ ಈ ಬದಲಾವಣೆಯಾದ ಹೆಸರು ಬರಬೇಕು ಅಂದರೆ, ಮತ್ತು ಹಳೆಯ ಮುಖ್ಯ ದಾಖಲಾತಿಗಳಲ್ಲಿ ಈ ಹೆಸರೇ ಸೇರಿಸಬೇಕು ಅಂತ ಅಂದರೆ ಕಾನೂನಿನ ಪ್ರಕಾರವೇ ನಾವು ಒಂದು ಈ ಹೆಸರು ಬದಲಾವಣೆಯನ್ನು ಮಾಡ್ಕೋಬೇಕಾಗುತ್ತೆ. ಯಾವ ರೀತಿಯಾಗಿ ಇದನ್ನು ಮಾಡ್ಕೊಳ್ಳೋದು ಅಂದರೆ, ಮೊದಲನೇದಾಗಿ ಒಂದು 20 ರೂಪಾಯಿಯ ಈ ಸ್ಟ್ಯಾಂಪ್ ಪೇಪರ್ನ ತೆಗೆದುಕೊಳ್ಳಿ, ಅದರಲ್ಲಿ ಹಳೆ ಹೆಸರಿನಲ್ಲೇ ಅದನ್ನು ತೆಗೆದುಕೋಬೇಕಾಗುತ್ತೆ, ಮತ್ತು ಅದರಲ್ಲಿ ವಿಷಯನ ಬರಿಬೇಕಾಗುತ್ತೆ. ಒಂದು ಈ ಸ್ಟ್ಯಾಂಪ್ ಪೇಪರ್ನಲ್ಲಿ ನಿಮ್ಮ ಹಳೆಯ ಹೆಸರು, ಹುಟ್ಟಿದ ದಿನಾಂಕ, ನಿಮ್ಮ ವಿಳಾಸ, ನಿಮ್ಮ ತಂದೆಯ ಹೆಸರು ಅಥವಾ ನಿಮ್ಮ ಗಂಡನ ಹೆಸರು, ಮದುವೆ ಆಗಿರುವಂಥವರಾಗಿದ್ದರೆ ಇದನ್ನು ತಿಳಿಸ್ಬೇಕು, ಮತ್ತು ಯಾವ ಉದ್ದೇಶಕ್ಕಾಗಿ ನೀವು ಹೊಸ ಹೆಸರನ್ನು ಇಟ್ಕೋತಾ ಇದ್ದೀರಾ, ಮತ್ತು ಅದರ ಯಾವ ಹೆಸರನ್ನು ಇಟ್ಕೋತಾ ಇದ್ದೀರಾ ಅನ್ನೋದನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನಂತರ ಈ ಒಂದು ಈ ಸ್ಟ್ಯಾಂಪ್ ಪೇಪರನ್ನು ನೋಟ್ರಿ ಮಾಡಿಸ್ಬೇಕಾಗುತ್ತೆ. ನೋಟ್ರಿ ಮಾಡಿಸಿದ ನಂತರ ನೀವು ಇದರ ನ್ಯೂಸ್ ಪೇಪರ್ ಹ್ಯಾಡನ್ನು ಹಾಕ್ಸ್ಬೇಕಾಗುತ್ತೆ. ಈ ನ್ಯೂಸ್ ಪೇಪರ್ ಹ್ಯಾಡನ್ನು ನೀವು 2 ಪತ್ರಿಕೆಗಳಲ್ಲಿ ಖಂಡಿತವಾಗಿಯೂ ಹಾಕ್ಸ್ಲೇಬೇಕು, ಒಂದು ಸ್ಥಳೀಯ ದಿನಪತ್ರಿಕೆ, ಮತ್ತೊಂದು ರಾಷ್ಟ್ರೀಯ ದಿನಪತ್ರಿಕೆ. ನೀವು ಯಾವ ಪ್ರದೇಶದಲ್ಲಿರ್ತೀರಾ, ಆ ಪ್ರಾದೇಶಿಕವಾಗಿರುವಂಥ ಸ್ಥಳೀಯದಲ್ಲಿ ಪ್ರಚಲಿತದಲ್ಲಿರುವಂಥ ಒಂದು ಪತ್ರಿಕೆ, ಮತ್ತು ಎಲ್ಲ ಕಡೆಯಲ್ಲೂ ಕೂಡ ಪಬ್ಲಿಕೇಶನ್ ಆಗಿರುವಂಥ ಒಂದು ರಾಷ್ಟ್ರೀಯ ದಿನಪತ್ರಿಕೆಗಳೇನಿರ್ತವೆ ಅದರಲ್ಲಿ ಈ ಒಂದು ಪಬ್ಲಿಕೇಶನ್ನ ಕೊಡಬೇಕಾಗುತ್ತೆ. ಅದರಲ್ಲಿ ನೀವು ನಿಮ್ಮ ಹಳೆಯ ಹೆಸರು, ನಿಮ್ಮ ಹುಟ್ಟಿದ ದಿನಾಂಕ ಅಥವಾ ನಿಮ್ಮ ತಂದೆ ತಾಯಿ ಗಂಡ ಈ ರೀತಿಯಾಗಿ ಅವರ ಹೆಸರು ಮತ್ತು ವಿಳಾಸ, ಜೊತೆಗೆ ನೀವು ಯಾವ ಹೆಸರನ್ನು ಬದಲಾಯಿಸ್ಕೋತಾ ಇದ್ದೀರಾ, ಮತ್ತು ಈ ಒಂದು ಹೊಸ ಹೆಸರನ್ನು ಬದಲಾವಣೆ ಮಾಡ್ಕೋಬೇಕಾದಾಗ ಅಫಿಡೆವಿಟ್ನ ಏನು ಮಾಡಿಸಿರ್ತೀರಾ ಅಂದರೆ ನೋಟ್ರಿ ಮಾಡಿಸಿರ್ತೀರಾ, ಅವರ ಡೀಟೇಲ್ಸನ್ನು ಇದರಲ್ಲಿ ನೀಡಬೇಕಾಗುತ್ತೆ. ಯಾರ ಸಮ್ಮುಖದಲ್ಲಿ ಒಂದು ಹೆಸರನ್ನು ಬದಲಾವಣೆ ಮಾಡ್ಕೋತಾ ಇದ್ದೀರಾ, ನೋಟ್ರಿ ಯಾರು ಮಾಡಿರ್ತಾರೋ ಅವರ ವಿಳಾಸ, ಅವರ ಡೀಟೇಲ್ಸನ್ನು ಕೂಡ ಇದರಲ್ಲಿ ಹಾಕಬೇಕಾಗುತ್ತೆ. ಇದನ್ನು ಜಾಹೀರಾತಲ್ಲಿ ನೀವು ನೀಡಬೇಕಾಗುತ್ತೆ. ಇದರಲ್ಲಿ ಮುಖ್ಯವಾಗಿ ಹೆಸರು, ತಂದೆ ಅಥವಾ ಗಂಡನ ಹೆಸರು, ಮತ್ತು ವಯಸ್ಸು, ವಿಳಾಸ, ಮತ್ತು ಹಳೆಯ ಹೆಸರು, ಹೊಸ ಹೆಸರು ಎಲ್ಲವನ್ನು ಕೂಡ ನೀಡಿರಬೇಕು, ಮತ್ತು ನೋಟರಿ ಆಗಿರುವಂಥ ಡೀಟೇಲ್ಸನ್ನು ಏನು ಕೊಟ್ಟಿರ್ತಾರೆ, ನೋಟರಿ ನಂಬರ್ ಏನಿರುತ್ತೆ ಅದನ್ನು ಕೂಡ ಈ ಜಾಹೀರಾತಲ್ಲಿ ನೀಡಬೇಕಾಗುತ್ತೆ. ಈ ಒಂದು ಜಾಹೀರಾತೆಲ್ಲ ನೀಡಿದ ನಂತರ ನೀವು ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕೇಶನ್ ನ್ಯೂ ಡೆಲ್ಲಿಯ ಗೌರ್ಮೆಂಟ್ ಆಫ್ ಇಂಡಿಯಾ ಏನಿರುತ್ತೆ ಇದಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಯಾವ ರೀತಿಯಾಗಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ, ಈ ಒರಿಜಿನಲ್ ಅಫಿಡೆವಿಟ್ ಏನಿರುತ್ತೆ ಅದನ್ನು ತೆಗೆದುಕೋಬೇಕಾಗುತ್ತೆ, ಮತ್ತು ಪೇಪರ್ ನೋಟಿಸ್ ಏನಿರುತ್ತೆ, ನೀವು ಪೇಪರಲ್ಲಿ ಪಬ್ಲಿಕೇಶನ್ ಏನು ಕೊಟ್ಟಿರ್ತೀರಾ ಅದರ ಒಂದು ಕಾಪಿಗಳು, ಇವೆಲ್ಲ ಒರಿಜಿನಲ್ ಕಾಪಿ ಬೇಕಾಗುತ್ತೆ. ಎಲ್ಲವನ್ನು ಕೂಡ ಎರಡೆರಡು ಇಟ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಈ ಅಫಿಡೆವಿಟ್ ಮತ್ತು ಪೇಪರ್ ನೋಟಿಸ್ ಏನಿರುತ್ತೆ ಅದು, ಮತ್ತು ಐಡಿ ಪ್ರೂಫ್ಗಳು ಏನಿರುತ್ತೆ, ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಐ ಡಿ ಆಗಿರ್ಬೋದು, ಇದು ಸೆಲ್ಫ್ ಅಟೆಸ್ಟೆಡ್ ಆಗಿರಬೇಕಾಗುತ್ತೆ, ಮತ್ತು 2 ಫೋಟೋಗಳು ಕೂಡ ಪಾಸ್ಪೋರ್ಟ್ ಸೈಜ್ನ ಫೋಟೋಗಳು ಬೇಕಾಗುತ್ತೆ, ಅದು ಕೂಡ ಸೆಲ್ಫ್ ಅಟೆಸ್ಟೆಡ್ ಆಗಿರಬೇಕು. ಮತ್ತು ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕೇಶನ್ ವೆಬ್ಸೈಟ್ ಏನಿದೆ ಅದರಲ್ಲಿ ಒಂದು ನಿಮಗೆ ನೇಮ್ ಚೇಂಜಿಂಗ್ ಅಪ್ಲಿಕೇಶನ್ ಸಿಗುತ್ತೆ, ಅದನ್ನು ಹಾರ್ಡ್ ಕಾಪಿಯನ್ನು ತೆಗೆದುಕೊಳ್ಳಿ, ಫಿಲ್ ಮಾಡಿ. ಈ ಎಲ್ಲ ದಾಖಲಾತಿಗಳ ಒಂದು ಹಾರ್ಡ್ ಕಾಪಿ ಜೊತೆಗೆ ಒಂದು ಸಾಫ್ಟ್ ಕಾಪಿಯನ್ನು ಕೂಡ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಈ ಸಾಫ್ಟ್ ಕಾಪಿಯನ್ನು CDಯಲ್ಲಿ ಕಾಪಿ ಮಾಡಿ ಸೇವ್ ಮಾಡಬೇಕಾಗುತ್ತೆ. ನಂತರ ಈ ಹಾರ್ಡ್ ಕಾಪಿ ಮತ್ತು CDನಲ್ಲಿ ಸೇವ್ ಆಗಿರೋ ಎರಡೂ ದಾಖಲಾತಿಗಳನ್ನು ಕೂಡ ನೀವು ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕೇಶನ್ ನ್ಯೂ ಡೆಲ್ಲಿ ಏನಿರುತ್ತೆ ಅವರಿಗೆ ಕಳಿಸ್ಕೊಡ್ಬೇಕಾಗುತ್ತೆ.
ಇದಕ್ಕೆ ಸಾಮಾನ್ಯವಾಗಿ 1,000 to 1,000 rupees ಫೀಸ್ಗಳನ್ನ ಪೇ ಮಾಡಬೇಕು ಕೂಡ. ಈ ಎಲ್ಲ ಇದರೆಲ್ಲರ ಜೊತೆಗೆ ಒಂದು ಅಫಿಡೆವಿಟ್ ಕೂಡ ನೀವು ಅದರಲ್ಲಿ ಸೇರಿಸಬೇಕಾಗುತ್ತೆ. ಏನಂದರೆ ನಾನು ನೀಡಿರುವಂಥ ಎಲ್ಲ ಮಾಹಿತಿಗಳು ಕೂಡ ಸರಿಯಾಗಿದೆ, ಯಾವುದೇ ರೀತಿಯಾದ ತಪ್ಪು ಮಾಹಿತಿಗಳಿಲ್ಲ, ಇದೆಲ್ಲವೂ ಕೂಡ ಸತ್ಯ ಅಂತ ಒಂದು ಅಫಿಡೆವಿಟ್ನ ಮಾಡಿಸಿ, ಅದು ಸೆಲ್ಫ್ ಅಟೆಸ್ಟೆಡ್ ಸೈನನ್ನು ಮಾಡಿ ಅದನ್ನು ಇದರ ಜೊತೆಗೆ ಸೇರಿಸಿ ನೀವು ಅವ್ರಿಗೆ ಕಳಿಸ್ಬೇಕಾಗುತ್ತೆ. ಈ ರೀತಿಯಾಗಿ ಕಳಿಸುವಾಗ ನೀವು ಒಂದು ಒರಿಜಿನಲ್ ಕಾಪಿಯನ್ನು ನಿಮ್ಮ ಬಳಿಯಲ್ಲೂ ಕೂಡ ಇಟ್ಕೊಳ್ಳೋದು ಬಹಳ ಮುಖ್ಯ. ಯಾಕೆ ಅಂದರೆ ಯಾವುದೇ ಕಾರಣದಿಂದಾಗಲೂ ಇದು ರಿಜೆಕ್ಟ್ ಆದರೆ ಅಥವಾ ಇದು ಸರಿ ಇಲ್ಲ ಅಂತ ಅಂದರೆ ಅಥವಾ ಇದು ಅವರಿಗೆ ತಲುಪದೇ ಇದ್ದರೆ ಏನೇ ಒಂದು ಸಮಸ್ಯೆಗಳು ಬಂದರೂ ಕೂಡ ಅದು ಏನು ಸಮಸ್ಯೆಯಾಗಿದೆ ಅಂತ ತಿಳ್ಕೊಂಡು ನೀವು ಮತ್ತೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸಹಾಯ ಆಗುತ್ತೆ. ಅದರಿಂದ ನಿಮ್ಮ ಬಳಿಯೂ ಕೂಡ ಒಂದು ಒರಿಜಿನಲ್ ಕಾಪಿಯನ್ನು ಇಟ್ಕೊಳ್ಳಿ. 2 sets ಈ ಒರಿಜಿನಲ್ ಕಾಪಿಗಳನ್ನ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. 1 set ಅವರಿಗೆ ಕಳಿಸಿ, ವಿತ್ ಸಾಫ್ಟ್ ಕಾಪಿನೂ ಕೂಡ ಕಳಿಸ್ಬೇಕಾಗುತ್ತೆ. ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕೇಶನ್ ವೆಬ್ಸೈಟ್ ಏನಿದೆ ಅದರಲ್ಲಿ ಗೆಜೆಟ್ ಆಫ್ ಇಂಡಿಯಾದಲ್ಲಿ ಈ ಒಂದು ಪ್ರಕಟಣೆಯನ್ನು ನೀಡ್ತಾರೆ, ಯಾರು ಹೆಸರನ್ನು ಬದಲಾವಣೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ತಿಳಿಸ್ತಾರೆ. ಅದರಲ್ಲಿ ಒಂದು ನೋಟಿಫಿಕೇಶನ್ ಬಂದಿರುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ನಿಮಗೂ ಕೂಡ ಒಂದು ಹಾರ್ಡ್ ಕಾಪಿಯನ್ನು ಪೋಸ್ಟಲ್ಲಿ ಕಳಿಸ್ಕೊಡ್ತಾರೆ. ಈ ಎಲ್ಲ ದಾಖಲಾತಿಗಳನ್ನ ನೀವು ಮುಂದೆ ಯಾವುದೇ ಒಂದು ಸರ್ಟಿಫಿಕೇಟ್ಗಳಲ್ಲಿ ಹೆಸರುಗಳನ್ನು ಚೇಂಜ್ ಮಾಡಿಸ್ಬೇಕು. ಅವರ ಸಾಮಾನ್ಯವಾಗಿ SLC ಸರ್ಟಿಫಿಕೇಟ್ಗಳಲ್ಲಾಗಿರ್ಬೋದು, SLC ಮಾರ್ಕ್ಸ್ ಕಾರ್ಡ್ಗಳಲ್ಲಿ, ಪಾಸ್ಪೋರ್ಟ್ಗಳಲ್ಲಿ, ಮತ್ತಿತರ ಯಾವುದೇ ದಾಖಲಾತಿಗಳಲ್ಲಿ ಈ ಒಂದು ಹೆಸರನ್ನು ಬದಲಾವಣೆ ಮಾಡಬೇಕು ಅಂದರೆ ಆ ಹೆಸರು ಬದಲಾವಣೆಗೆ ಇರುವಂಥ ಅಪ್ಲಿಕೇಶನ್ ಜೊತೆಗೆ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕೇಶನ್ ನೀಡಿರುವಂಥ ಒಂದು ಸರ್ಟಿಫಿಕೇಟನ್ನು ಕೂಡ ತೆಗೆದುಕೊಂಡು ಅದರ ಕಾಪಿಯನ್ನು ಕೂಡ ಸೇರಿಸಿ ಈ ಒಂದು ದಾಖಲಾತಿಗಳಲ್ಲಿ ಹೆಸರುಗಳನ್ನು ಬದಲಾವಣೆ ಮಾಡ್ಬೋದಾಗಿರುತ್ತೆ. ಯಾವ ಒಂದು ಇಲಾಖೆಗೆ ನೀವು ಈ ಒಂದು ದಾಖಲಾತಿಗಳನ್ನ ಕೊಟ್ಟು ಹೆಸರು ಬದಲಾವಣೆ ಮಾಡ್ಕೋಬೇಕು ಅಂತ ಇರ್ತೀರಾ, ಆ ರೀತಿ ಈ ಒಂದು ಅದಕ್ಕೆ ನೀಡಿ ಒಂದು ಹೆಸರು ಬದಲಾವಣೆಗಳನ್ನ ಮಾಡ್ಕೋಬೇಕಾಗುತ್ತೆ. ಇದು ಸುಮಾರು 3-6 ಕಾಲಾವಕಾಶ ತೆಗೆದುಕೊಳ್ಬೋದು, ಅದು ಆ ಡಿಪಾರ್ಟ್ಮೆಂಟಲ್ಲಿ ನಡೆಯೋ ಪ್ರೊಸೀಜರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ರೀತಿಯಾಗಿ ನೀವು ಯಾವುದೇ ಡಿಪಾರ್ಟ್ಮೆಂಟಲ್ಲೂ ಕೂಡ ಈ ಒಂದು ಗೆಜೆಟ್ ಆಫ್ ಇಂಡಿಯಾ ಏನಿರುತ್ತೆ ನೀಡಿರುವಂಥ ದಾಖಲೆಯನ್ನು ಬಳಸ್ಕೊಂಡು ಎಲ್ಲ ಕಡೆಯಲ್ಲೂ ಕೂಡ ನಿಮ್ಮ ಹೆಸರು ಬದಲಾವಣೆಯನ್ನು ಮಾಡ್ಕೋಬೇಕಾಗುತ್ತೆ. ಅದೇ ಒಬ್ಬರು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಏನಾದ್ರು ನೇಮ್ ಚೇಂಜ್ ಮಾಡಿಸ್ಕೋಬೇಕು ಅಂದರೆ ಅವರು ಇದರ ಜೊತೆಗೆ ಒಂದು ನೇಮ್ ಚೇಂಜ್ ಡೀಡನ್ನು ಮಾಡ್ಕೋಬೇಕಾಗುತ್ತೆ. ಅದೇ NRIಗಳು ಯಾರಾದರೂ ಈ ಒಂದು ಹೆಸರು ಬದಲಾವಣೆಯನ್ನು ಮಾಡ್ಕೋಬೇಕು ಅಂತ ಇದ್ದರೆ ಇಂಡಿಯನ್ ಎಂಬಸಿ ಏನಿರುತ್ತೆ ಅವ್ರಿಗೆ ಮಾಹಿತಿಯನ್ನು ನೀಡಬೇಕಾಗುತ್ತೆ. ಮಾಹಿತಿಯನ್ನು ನೀಡಿ ನಂತರ ಈ ಒಂದು ಹೆಸರನ್ನು ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಇದು ಮೊದಲನೇ ವಿಧಾನ, ಇದು ಸ್ವಯಂ ನಾವೇ ಮಾಡ್ಕೋಬೋದು. ಅದೇ ರೀತಿ ಕೋರ್ಟಿನ ಮುಖಾಂತರ ನೀವೇನಾದರೂ ಹೆಸರು ಬದಲಾವಣೆಯನ್ನು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಡಿಕ್ಲರೇಷನ್ ಸೂಟನ್ನು ಹಾಕೋಬೇಕಾಗಿರುತ್ತೆ. ವಕೀಲರ ಮುಖಾಂತರ ನೀವೊಂದು ಡಿಕ್ಲರೇಷನ್ ಸೂಟನ್ನು ಹಾಕೋಬೇಕಾಗುತ್ತೆ. ಅದರ ಮುಖಾಂತರ ನೀವು ಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸಬೇಕು. ಯಾವ ಹೆಸರಿನ ಬದಲಾವಣೆ ಆಗಿದೆ, ಹೊಸ ಹೆಸರು ಏನು ಇಟ್ಕೊಂಡಿರ್ತಾರೆ ಅದನ್ನು ಕೋರ್ಟಿಗೆ ಸಲ್ಲಿಸಿ ಅರ್ಜಿಯನ್ನು ಈ ಒಂದು ಹೆಸರು ನಂದು ಅಂತಿಮವಾಗಿದೆ ಅನ್ನೋದನ್ನು ತಿಳಿಸಿ ಡಿಕ್ಲರೇಷನನ್ನು ತೆಗೆದುಕೊಳ್ಬೇಕಾಗುತ್ತೆ. ಇದಕ್ಕೆ ನಾವು ಡಿಕ್ಲರೇಷನ್ ಸೂಟ್ನ ಮುಖಾಂತರ ಈ ಒಂದು ಹೆಸರು ಬದಲಾವಣೆಯನ್ನು ಮಾಡ್ಕೋಬೇಕಾಗುತ್ತೆ. ಈ ಮಾಹಿತಿಗಾಗಿ ನೀವು ಹತ್ತಿರದ ವಕೀಲರನ್ನು ಸಂಪರ್ಕ ಮಾಡಿ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಹೆಸರು ಬದಲಾವಣೆಯನ್ನು ಮಾಡ್ಕೋಬಹುದಾಗಿರುತ್ತೆ. ಈ ರೀತಿ 2 ನೀವು ನಿಮ್ಮ ಹೆಸರನ್ನು ಬದಲಾವಣೆ ಮಾಡ್ಕೋಬೋದಾಗಿರುತ್ತೆ. ಈ ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಕಾನೂನಿಗೆ ಸಂಬಂಧಪಟ್ಟ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಜನರಿಗೆ ಕಾನೂನಿನ ಮಾಹಿತಿಯನ್ನು ಹಂಚಿ. ಧನ್ಯವಾದಗಳು.